ನಮಸ್ಕಾರ. ಇವತ್ತು ದ್ರಾವಿಡ ನಾಡು ನುಡಿ, ದ್ರಾವಿಡ ಭಾಷೆ ಸಂಸ್ಕೃತಿಗಳ ಅಧ್ಯಯನ ಅನ್ನುವ ಡಾಕ್ಟರ್ ಕೆ ಎಂ ರಾಘವ ನಂಬಿಯಾರ್ ಅವರ ಪುಸ್ತಕವನ್ನು ಪರಿಚಯ ಮಾಡಿಕೊಳ್ಳೋಣ ಮತ್ತು ಅದರ ಕಿರು ವಿಮರ್ಶೆ ಕೂಡ. ಡಾಕ್ಟರ್ ರಾಘವ ನಂಬಿಯಾರ್ ಅವರು ಯಕ್ಷಗಾನ ವಿದ್ವಾಂಸರು, ಕನ್ನಡ ಭಾಷೆಯ ಬಗ್ಗೆ ಭಾಳ ಸಂಶೋಧನೆಯನ್ನು ಮಾಡಿದವರು. ಈ ಪುಸ್ತಕದಲ್ಲಿ ಮೂಲವಾಗಿ ದ್ರಾವಿಡ ಭಾಷೆಗಳು ಎನ್ನುವುದು ಭೇದ ಇದೆಯೇ, ಆಂಗ್ಲರಿಂದ ಸೃಷ್ಟಿಯಾದಂಥ ವಿದೇಶಿ ಸಂಶೋಧಕರಿಂದ ಸೃಷ್ಟಿಯಾದಂಥ ಈ ವಿಭಾಗ ಸರಿಯೇ, ಮತ್ತು ಸರಿ ಅಲ್ಲದಿದ್ದರೆ ಇದಕ್ಕೆ ಭಾಷೆಗಳಿಗೆ ಮೂಲ ಏನು ಅನ್ನೋದನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಅವರ ಪ್ರತಿಪಾದನೆ ಏನು ಅಂತ ಹೇಳಿದರೆ, ಈಗಾಗಲೇ ಹಲವು ಸಂಶೋಧಕರು ಅದನ್ನು ತಿಳಿಸಿರುವಂತೆ ಭಾರತೀಯ ಭಾಷೆಗಳಿಗೆ ಸಂಸ್ಕೃತ ಮೂಲ ಅಂತ. ಇದು ರಾಜಕೀಯ ದೃಷ್ಟಿಯಿಂದ ಇದನ್ನು ನೋಡಬಾರ್ದು, ಇದು ಸಂಶೋಧನಾತ್ಮಕವಾಗಿ ಮತ್ತು ವಸ್ತುನಿಷ್ಠವಾಗಿ ಹೇಳಿರುವಂಥದ್ದು. ಅಂದರೆ ಈಗ ಹಳೆಗನ್ನಡವನ್ನು ನೋಡಿದರೆ, ಮೂಲ ಎಲ್ಲಿರ್ಬೋದನ್ನು ನೋಡಿದರೆ ಅದಕ್ಕೆ ಸಂಸ್ಕೃತದ ಮೂಲ ದೊರೆಯುತ್ತದೆ ಅಂತ. ಇದರಲ್ಲಿ ಸಂಸ್ಕೃತ ಅಂತ ಹೇಳಿದರೆ ಸಂಸ್ಕೃತ ಭಾಷೆ ಅಂತ ನಾವೇನು ತಿಳ್ಕೊಳ್ತೀವೋ, ಇವತ್ತು ತಿಳ್ಕೊಳ್ತೀವೋ ಅದು ಅಂತಲ್ಲ, ಒಂದು ರೂಪ ಸಂಶೋಧನಾತ್ಮಕವಾಗಿ ಮಾಡಿರುವಂಥದ್ದು, ಇತ್ತೀಚೆಗೆ ಕೊಂಡಂಥ ಒಂದು ವಿಷಯ. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಅವರು ಕೊಡ್ತಾರೆ. ಉದಾಹರಣೆಗೆ, ತಾಯಿ ಅನ್ನುವ ಶಬ್ದ ಸಂಸ್ಕೃತದ ತೋಯ ಅನ್ನುವ ಶಬ್ದದಿಂದ ಬಂದಿದೆ ಅಂತ. ತಾಯಿ ಅಂದರೆ ತೋಯ ಅಂತ ಹೇಳಿದ್ರೆ ಹಾಲು, ಹುಟ್ಟಿದ ಮಗುವಿಗೆ ಹಾಲೇ ತಾಯಿ, ಎದೆ ಹಾಲನ್ನು ಕುಡಿಯುವಾಗ ಹಾಲೇ ತಾಯಿ ಆಗ್ತಾಳೆ, ಹಾಗಾಗಿ ಹಾಲು ಅನ್ನುವ ಅರ್ಥದಲ್ಲಿ ತೋಯ ಅದು ತಾಯಿ ಆಗಿದೆ ಅಂತ. ಇನ್ನೂ ಅನೇಕ ಶಬ್ದಗಳಿವೆ ಇದಕ್ಕೆ ಈ ಪುಸ್ತಕದಲ್ಲಿ, ಅಲ್ಲದೆ ನಾವೇ ಗ್ರಹಿಸಿದರೂ ಕೂಡ. ಉದಾಹರಣೆಗೆ ಕನ್ನಡದಲ್ಲಿ ಸಂಚಿ ಅಂತ ಹೇಳ್ತೇವೆ, ಅದು ಶುದ್ಧ ಕನ್ನಡದ ಶಬ್ದ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಸಂಚಿ ಬಹುಶಃ ಸಂಸ್ಕೃತದ ಸಂಚಯ ಅನ್ನುವ ಶಬ್ದದಿಂದ ಬಂದಿರಬಹುದು. ಇನ್ನೂ ಅನೇಕ ಶಬ್ದಗಳು ಸಂಸ್ಕೃತದಲ್ಲಿದೆ. ಹೀಗೆ ನಾವು ನೋಡ್ತಾ ಹೋದರೆ ನಮಗೆ ಆಶ್ಚರ್ಯ ಆಗ್ತದೆ, ಕನ್ನಡದ ಹೆಚ್ಚಿನ ಶಬ್ದಗಳು ನಮಗೆ ಅದರ ಸಂಸ್ಕೃತದ ಮೂಲದ ಒಂದು ಅಪಭ್ರಂಶವಾದ ಅಥವಾ ಬದಲಾದ ರೂಪವಾಗಿ ನಮಗೆ ಕಾಣಿಸ್ತದೆ. ಅದನ್ನು ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಇದರಲ್ಲಿ ಸಂಸ್ಕೃತಿಯ ಅಧ್ಯಯನ ಕೂಡ ಇದೆ. ಅಂದರೆ ಸಾರ್ಥದವರು ಮೂಲ ಬೌದ್ಧ ಮತಾನುಯಾಯಿಗಳು, ಅವರು ದಕ್ಷಿಣಕ್ಕೆ ಬಂದಾಗ ಸಮಾನ ಹೇಗಿತ್ತು ಅನ್ನೋದನ್ನು ಕೂಡ ಇದರಲ್ಲಿ ವಿವರಿಸ್ತಾರೆ. ಅದರಿಂದ ನಮ್ಮ ಭಾಷೆ ಮೇಲೆ ಹೇಗೆ ಪರಿಣಾಮ ಆಗಿದೆ, ನಮ್ಮ ಸಂಸ್ಕೃತಿಯ ಮೇಲೆ ಹೇಗೆ ಪರಿಣಾಮ ಆಗಿದೆ, ಅದು ಸಾರ್ಥವೇ ಒಂದು ಮೂಲ ಅನ್ನೋದನ್ನು ಕೂಡ ಇದರಲ್ಲಿ ಪ್ರತಿಪಾದಿಸಿದ್ದಾರೆ. ಅದಕ್ಕೆ ಹಲವಾರು ಆಧಾರಗಳನ್ನು ಕೂಡ ಅವರು ಕೊಡ್ತಾರೆ. ಅದರಲ್ಲಿ ಉದಾಹರಣೆಗೆ ಬಳಿ ಅಂತ ಹೇಳ್ತೇವೆ. ಬಳಿ ಅನ್ನೋದು ಈ ಗೋತ್ರ ಇದ್ದ ಹಾಗೆ ಒಂದೇ ಬಳಿಯವರಲ್ಲಿ ಮದುವೆ ಆಗಬಾರ್ದು ಅನ್ನೋ ಒಂದು ಕ್ರಮ ಇದೆ. ಉದಾಹರಣೆಗೆ ನಮ್ಮಲ್ಲಿ ಬಂಗಾರ ಬಳಿ ಅಂಥೇಳೆಲ್ಲ ಬೇರೆ ರೀತಿಯಲ್ಲಿ ಒಂದೊಂದು ವಂಶವನ್ನು ಅಥವಾ ಒಂದೊಂದು ಪಂಗಡವನ್ನು ಗುರುತಿಸಿಕೊಳ್ತಾರೆ. ಅದಕ್ಕೆಲ್ಲ ಸಾರ್ಥದ ಹಿನ್ನೆಲೆ ಹೇಗಿದೆ ಅನ್ನೋದನ್ನು ಕೂಡ ಈ ಪುಸ್ತಕದಲ್ಲಿ ಅವರು ತೋರಿಸ್ತಾರೆ. ಕನ್ನಡದ ಬಗ್ಗೆ ಆಸಕ್ತಿ ಇದ್ದವರೆಲ್ಲರೂ ಓದಬೇಕಾದಂಥ ಪುಸ್ತಕ ಇದು. ಇದರಲ್ಲಿ ಇನ್ನೂ ಅನೇಕ ವಿಷಯಗಳಿವೆ. ಕನ್ನಡದ ಅಂಕೆಗಳು ಹೇಗೆ ಸಂಸ್ಕೃತ ಅಂಕೆಗಳ ಹೆಸರಿನಿಂದ ಬಂದಿರಬಹುದು ಅನ್ನೋದು, ಬೇರೆ ಭಾಷೆಗಳು ತಮಿಳು, ತೆಲುಗು, ತುಳು ಮತ್ತು ಮಲಯಾಳಂನ ಪ್ರಕ್ರಿಯೆ ಹೇಗಾಗ್ತದೆ, ಭಾಷೆ ಬದಲಾವಣೆ ಪ್ರಕ್ರಿಯೆ ಹೇಗಾಗ್ತದೆ, ಮೂಲ ಹೇಗಾಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ. ಆಮೇಲೆ ಕರಾವಳಿಯಲ್ಲಿ ಇರುವಂಥ ಕೆಲವು ಶಾಸನಗಳ ಬಗ್ಗೆ ಕೂಡ ತಿಳಿಸಿದ್ದಾರೆ. ರಾಜಮನೆತನದ ಬಗ್ಗೆ, ಅಡ್ಡ ಹೆಸರು ಅಂತ ಹೇಳಿದೆ, ಮನೆಗೆ ನಮ್ಮ ಏನು ಒಂದು ಹೆಸರು ಇರ್ತದೆ ಅದರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಮತ್ತು ಕನ್ನಡದಲ್ಲಿ ಅಂಗಾಂಗಗಳ ಶಬ್ದಗಳು ಯಾವ ರೀತಿಯಾಗಿ ಸಂಸ್ಕೃತದಿಂದ ಬಂದಿರಬಹುದು ಅನ್ನೋ ಕೂಡ ಅವರು ಬಹಳ ವಿಸ್ತೃತವಾಗಿ ತಿಳಿಸಿದ್ದಾರೆ. ಎಲ್ಲರೂ ಕನ್ನಡ ಭಾಷೆ ಬಗ್ಗೆ ಆಸಕ್ತಿ ಇರುವವರು ಓದಲೇಬೇಕಾದಂಥ ಪುಸ್ತಕ ದ್ರಾವಿಡ ನಾಡು ನುಡಿ, ದ್ರಾವಿಡ ಭಾಷೆ ಸಂಸ್ಕೃತಿಗಳ ಅಧ್ಯಯನ, ಶ್ರೀ ರಾಘವ ನಂಬಿಯಾರ್ ಬರೆದಿರುವಂಥದ್ದು. ಇದನ್ನು ಅಂಕಿತ ಪುಸ್ತಕದವರು ಪ್ರಕಟಿಸಿದ್ದಾರೆ. ಇನ್ನು ಇದನ್ನು ವಿಮರ್ಶೆ ಮಾಡಬೇಕು ಅಂತಾದರೆ, ಈ ಪುಸ್ತಕದಲ್ಲಿ ನಾನು ಕಂಡ ಕೆಲವಾಗದಂಥ ಅಥವಾ ಅದಕ್ಕೆ ಒಪ್ಪಲು ಹೆಚ್ಚು ಆಧಾರ ಬೇಕಾದಂಥ ಅಂಶಗಳು ಅಂತ ಹೇಳಿದರೆ ಮುಖ್ಯವಾಗಿ ಎರಡು. ಒಂದು, ಈ ಪುಸ್ತಕದಲ್ಲಿ ಭಾರತದ ಭಾಷೆಗಳಿಗೆ ಏಕರೂಪ್ಯತೆ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ, ಆದರೆ ಭಾರತದ ಸಂಸ್ಕೃತಿಗೆ ಏಕರೂಪತೆ ಇದೆ ಅನ್ನೋದನ್ನು ಇದರಲ್ಲಿ ತೋರಿಸಿಲ್ಲ. ಇದರಲ್ಲಿ ಜಾತಿ ಭೇದಗಳು ಇತ್ಯಾದಿ ವಿಚಾರಗಳ ಬಗ್ಗೆ ಅವರು ತಿಳಿಸಿಕೊಟ್ಟಿದ್ದಾರೆ, ಆದರೆ ಸಂಸ್ಕೃತಿಗೂ ಕೂಡ ಏಕರೂಪತೆ ಇದೆ ಅನ್ನೋದನ್ನು ತೋರಿಸಿಲ್ಲ. ಭಾಷೆಗೆ ಏಕರೂಪತೆ ಇದ್ದು ಸಂಸ್ಕೃತಿಗೆ ವಿಭಿನ್ನತೆ ಇದೆ ಅನ್ನೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಸರಿಯಾದ ಸಮರ್ಥನೆಯನ್ನು ಕೊಡಬೇಕು. ಅಲ್ಲದೆ ವೈದಿಕ ಧರ್ಮ ಬೌದ್ಧ ಧರ್ಮಕ್ಕಿಂತ ಪುರಾತನವಾದದ್ದು ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಚಾರ. ಆದರೆ ಈ ಪುಸ್ತಕದಲ್ಲಿ ಬೌದ್ಧ ಧರ್ಮದ ಎಲ್ಲಕ್ಕೂ ಮೂಲ ಅನ್ನುವ ರೀತಿಯ ಅರ್ಥ ಬರುವ ಹಾಗೆ ಇದರಲ್ಲಿ ಕೆಲವು ಅಂಶಗಳಿವೆ. ಆದರೆ ಅದಕ್ಕೂ ಹಿಂದಿದ್ದಂಥ ವೈದಿಕ ಧರ್ಮ, ಅದಕ್ಕೂ ಪುರಾತನವಾದಂಥ ವಿಚಾರಗಳ ಬಗ್ಗೆ, ಬೌದ್ಧ ಧರ್ಮ ವೈದಿಕ ಧರ್ಮದಿಂದ ಹೇಗೆ ಪರಿಣಾಮ ಆಗಿದೆ ಅನ್ನೋದನ್ನು ಇದರಲ್ಲಿ ಅದರ ಬಗ್ಗೆ ಗಮನ ವಹಿಸಿಲ್ಲ. ಇನ್ನು ಉಳಿದಂತೆ ಬಹಳ ವಿಶೇಷವಾದ ಪುಸ್ತಕ. ಎಲ್ಲರೂ ಇದು ಭಾಷೆ ಬಗ್ಗೆ ಆಸಕ್ತಿ ಇರುವವರು, ದಕ್ಷಿಣ ಭಾರತದ ಬಗ್ಗೆ ಭಾಷೆ ಬಗ್ಗೆ ಆಸಕ್ತಿ ಇರುವವರು ಓದಲೇಬೇಕಾದಂಥ ಪುಸ್ತಕ. ಇದರ ಇನ್ನೊಂದು ಸಂದೇಶ ಅಂತ ಹೇಳಿದರೆ,
ಭಾರತೀಯ ಭಾಷೆಗಳಲ್ಲೂ ಒಂದೇ, ಇದರಲ್ಲಿ ದ್ರಾವಿಡ ಭಾಷೆಗಳು ಇಂಡೋ ಆರ್ಯನ್ ಅಂತಕ್ಕಂಥದ್ದು ಭಾಗಶಃ ಸರಿಯಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನವನ್ನು ಕೊಡುತ್ತದೆ. ಇದಕ್ಕೆ ಹೆಚ್ಚು ಆಧಾರ ಬೇಕು, ಆದರೆ ಇದೊಂದು ಒಳ್ಳೆಯ ಅಧ್ಯಯನ ಯೋಗ್ಯವಾದಂಥ ಪುಸ್ತಕ. ಎಲ್ಲರೂ ದಯವಿಟ್ಟು ಓದಬೇಕು. ನಮಸ್ಕಾರ.